ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೃಪಾ ಗೌಡ ಕುಕಿಂಗ್ ವರ್ಲ್ಡ್. ನಾನು ಇವತ್ತು ತೋರಿಸ್ತಿರೋಂಥ ರೆಸಿಪಿ ಬಂದು ಟೊಮೆಟೊ ಬಾತ್. ಬನ್ನಿ, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಾನು ಮಸಾಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆ 1 inch ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿ, 1 muspoon ಪುದೀನ ಸೊಪ್ಪು, ನೆಕ್ಸ್ಟ್ 1 muspoon ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಕುಕ್ಕರಿಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. 1 to 3 spoon ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 spoon ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹೆಸೆನ್ಸ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಎಲ್ಲ ಮಸಾಲನೂ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಅನಾನಸ್ ಹೂವು, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ 2 onions ನೀಟಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಸ್ಮಾಲಾಗಿ. ಅದನ್ನು ಕೂಡ ನೀಟಾಗಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಇರಬೇಕು. ನೀವು ಆನಿಯನ್ನ ಎಷ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ನಾನು ಇಲ್ಲಿ 2 tomatoನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಆ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ತಾನೆ ಇರಬೇಕು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಮತ್ತು ನಿಮ್ಮ ಫ್ರೆಂಡ್ಸ್ ಇರೋಂಥ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಇನ್ ಫ್ಯೂಚರ್ ಟು. ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ನಾನು ಇಲ್ಲಿ 1.5 spoon ಅಷ್ಟು ಅಚ್ಚಕಾಲದ ಪುಡಿ ತೊಗೊಂಡಿದ್ದೀನಿ, 1/2 spoon ಅಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ, ಚಿಟಿಕೆಯಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ, ಚಿಟಿಕೆಯಷ್ಟು ಲವಂಗ ಪೌಡರ್ ಮತ್ತು ಚಕ್ಕೆ ಪೌಡರ್ ಇವೆರಡನ್ನೂ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನಾನು ಅರಶಿನ ಹಾಕ್ಕೊಂಡು ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ಅದರ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿರೋಂಥ ಮಸಾಲ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ನಾನು ನೀಟಾಗಿ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ 1.5 cup ಅಷ್ಟು ನಾನು ರೈಸ್ ತೊಗೊಂಡಿದ್ದೀನಿ. ಸೊ ನಾನು 3 glass ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ನಾನು ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು 1 to 3 minutes ಬೇಯೋದಕ್ಕೆ, ನೀರಲ್ಲೇ ಬೇಯೋದಕ್ಕೆ ಬಿಡಬೇಕು, ಇಲ್ಲಾಂದರೆ ನೀವು ಫ್ರೈ ಮಾಡೋದಕ್ಕೂ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಬೇಯೋದಕ್ಕೆ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಅಷ್ಟೇ. ನೆಕ್ಸ್ಟು ಪುದೀನ ಸೊಪ್ಪು ಹಾಕಿದ್ಮೇಲೆ ನೆಕ್ಸ್ಟು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 2 or 3 boils ಬರಬೇಕು. 1 to 3 boils ಬಂದಂದು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲಿ 1.5 cup ಅಷ್ಟು ರೈಸ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ, ಅದನ್ನು ಹಾಕಿ 1 to 2 boil ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ. 1 to 2 boil ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ, ರೈಸ್ ಹಾಕಿ 1 to 2 boil ಬಂದಾದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಮಸಾಲ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಮತ್ತು ಕಂಟ್ ಕೂಡ ಹಿಡಿಯಲ್ಲ, ತಳ ಹಿಡಿಯಲ್ಲ. ಸೊ ಅದಕ್ಕೆ ನಾನಿಲ್ಲಿ 2 whistles ಲಿಡ್ನ ಕ್ಲೋಸ್ ಮಾಡಿ 2 whistles ಬರ್ಸ್ಕೊತಾ ಇದ್ದೀನಿ. ವಿಜುವಲ್ಸ್ ಬಂದಾದ್ಮೇಲೆ ಪ್ರೆಷರ್ ಔಟ್ ಆಗೋದಕ್ಕೆ ಬಿಡಿ. ಪ್ರೆಷರ್ ಔಟ್ ಆದಮೇಲೆ ನೀಟಾಗಿ ಲಿಡ್ನ ಓಪನ್ ಮಾಡಿ ಮತ್ತು ಇಲ್ಲಿ ನಾನು ಕಾಲಷ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1-2 minutes ನೀವು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು. ಹಾಗೆ ಬಿಡೋದ್ರಿಂದ ಟೇಸ್ಟಿನ್ನು ತುಂಬ ಚೆನ್ನಾಗಿ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟು ನಾನಿಲ್ಲಿ ರಾಯ್ತಾ ಜೊತೆ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಒನ್ಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಶನ್ ಆಫ್ ಮೈ ನ್ಯೂ ವೀಡಿಯೋಸ್. ಶೇರ್ ವಿತ್ ಯರ್ ಫ್ಯಾಮಿಲಿ ಆ್ಯಂಡ್ ಸಪೋರ್ಟ್ ಮೀ ಇನ್ ಫ್ಯೂಚರ್ ಟು ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋಸ್.